ಒಂದು ಸಭೆಯಲ್ಲಿ ಒಂದು ಮಾತು ಬಂತು ಆ ಮಾತು ಏನು ಅಂತಂದ್ರೆ ಬಸವಣ್ಣವ್ರ ಕಾಲದಲ್ಲಿ ಮುಸಲ್ಮಾನರು ಇರ ದೇಶದಲ್ಲಿ ಇದ್ರ ಅಂತ ಯಾಕೆ ಬಸವಣ್ಣ ವಚನ ಇದೆ ಬಸವಣ್ಣವ್ರ ವಚನ ಇದೆ ಆ ವಚನದ ಬಗ್ಗೆ ಯಾರೋ ನನಗೆ ಹೇಳಿದರು ಮೀಟಿಂಗ್ ಬಂತದ್ದು ಯಾವುದೋ ಬೇರೆ ಮೀಟಿಂಗ್ಗೆ ಅಲ್ಲಿ ಏನಂದ್ರೆ ಪಾಪಿಯ ಧ್ವನಿಯು ಕೇಳುವ ಮುನ್ನ ಪೂಜಿಸು ಲಿಂಗವ ಅಂತ ಬರ್ತದೆ ಆ ಪಾಪಿಯ ಧ್ವನಿ ಅಂದ್ರೆ ಅಲ್ಲಿ ಅರ್ಥ ಹಚ್ಚಿದ್ದು ಮುಸಲ್ಮಾನರು ಅಂತ ಐದು ಗಂಟೆಗೆ ಅವ್ರು ಪಾರ್ಥ್ ನಮಾಜ್ ಮಾಡ್ತಾರ ಅವ್ರನ್ನ ಐದು ಗಂಟೆಗೆ ನಮಾಜ್ ಮಾಡೋಕ್ಕಿಂತ ಪೂರ್ವದಲ್ಲೇ ನೀನು ಲಿಂಗ ಪೂಜೆ ಮಾಡುವಣ್ಣ ಅಂತ ಅರ್ಥಲ್ಲಿ ಬರ್ತದೆ ಅದು ನಾನು ಇಂಥದ್ದು ಇದೇನೆ ಅಂತ ನಾನು ಇವ್ರನ್ನ ಕೇಳಿದೆ ಓ ಐತಲ್ರಿ ಅಂದ್ಬಿಟ್ಟು ಅವ್ರು ಹೇಳಿದರು ಆ ಪಾಪಿ ಅನ್ನೋದು ಆಮೇಲೆ ಬದಲಿ ಮಾಡಿದ್ದಾರೆ ಅಲ್ಲಿ ಯವಣರು ಅಂತಿದೆ ಅಂತ ಯಡರ ದನಿಯು ಕೇಳುವ ಮುನ್ನ ಪೂಜಿಸುವ ಲಿಂಗವ ಅಂತ ಬಸವಣ್ಣವ್ರ ಶಬ್ದ ಇದೆ ಅಂತ ನಾನು ಹಾಗಾಗಿತ್ತು ಅಂದರೆ ಬಸವಣ್ಣವ್ರ ಹನ್ನೊಂದನೇ ಶತಮಾನ ಮುಸಲ್ಮಾನರಿಗೆ ಯಾವಾಗ ಬಂದರು ಅಂತ ಕೇಳಿದಾಗ ನಾನು ಇತಿಹಾಸದಲ್ಲಿ ಹೋದೆ ನನ್ನ ನೋಡಿದಾಗ ಸತ್ಯ ಆಯ್ತು ಅದು ಯಾಕಂದರೆ ಮೊಹಮ್ಮದ್ ಗಜ್ನಿ ಬಂದುಬಿಟ್ಟು ಫಸ್ಟ್ ಟೈಮ್ ಇಂಡ್ಯಾದಲ್ಲಿ ಲೂಟ್ ಮಾಡಿದ್ದು ಸಾವಿರದ ಹದಿನೆಂಟು ಆಯ್ತಾ ಎರಡನೇ ಸಲ ಬಂದಿದ್ದು ಸಾವಿರದ ಇಪ್ಪತ್ತೈದು ಬಸವಣ್ಣನವರು ಇದ್ದಿದ್ದು ಸತ್ತಿದ್ದು ಹನ್ನೊಂದು ಇದರಲ್ಲಿ ಹನ್ನೊಂದೂರ ಆರು ಅಂತಾರೆ ಹನ್ನೂರ ಮೂವತ್ತೆರಡು ಅಂತಾರೆ ಹನ್ನೂರ ಅರವತ್ತಾರು ಅಂತಾರೆ ಒಟ್ಟು ಹನ್ನೊಂದು ನೂರ ಆರಿಂದ ಅರವತ್ತಾರು ಅವ್ರದಲ್ಲಿ ಇದ್ದರು ಅಂದರೆ ಮುಸಲ್ಮಾನರು ದೇಶಕ್ಕೆ ಬಂದ ಸುಮಾರು ಅರವತ್ತೆಪ್ಪತ್ತು ವರ್ಷ ನಂತರ ಅಂದರೆ ಮುಸಲ್ಮಾನರು ಇದ್ದರು ಅಂತ ಗೊತ್ತಿತ್ತು ಅವರಿಗೆ ಆ ಐತಿಹಾಸಿಕ ಘಟನೆಗಳು ಗೊತ್ತಿಳಿದ್ರು ಕೂಡ ಅವರು ಕೂಡ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಈ ಘಟನೆಗಳಿಗೆ ಐತಿಹಾಸಿಕ ಗೊತ್ತಿತ್ತು ಆಮೇಲೆ ಇನ್ನೂ ಒಂದು ಐತಿಹಾಸಿಕ ಹೇಳಬೇಕಂದ್ರೆ ಈ ಸೋಮನಾಥಪುರದ ದೇವಾಲಯ ಇವತ್ತೇನು ಭಾಳ ಫೇಮಸ್ ಬಣ್ಣದ ಇದೆ ಅಲ್ಲ ಆ ದೇವಾಲಯನ ಪ್ರಥಮ ಕಟ್ಟಿದವರು ಕನ್ನಡಿಗರು ನಿಮ್ಗೆ ಗೊತ್ತಿದ್ದೇನಾ ಅದನ್ನು ಕಟ್ಟಿದ ಚಾಲುಕ್ಯ ಗವರ್ನರ್ ಆಗಿದ್ದರು ಮುಲ್ರಾಜ್ ಅಂತ ಅವರು ಅದನ್ನು ಸಾವಿರದ ಇಪ್ಪತ್ತೈದು ಕಟ್ಟಿಸಿದರು ಆ ಸಾವಿರದ ಹತ್ತಿರ ಕಟ್ಟಿದ್ರು ಅದನ್ನು ಮುಲ್ರಾಜ್ ಅಂತ ಅವರು ಚಾಲುಕ್ಯ ಸಂಸ್ಥಾನದ ಗವರ್ನರ್ ಆಗಿದ್ದರು ಅದನ್ನು ಫಸ್ಟ್ ಟೈಮ್ ಕೊಳ್ಳೆ ಹೊಡೆದು ಧ್ವಂಸ ಮಾಡಿದವನು ಗ ಮೊಹಮ್ಮದ್ ಗಜನಿ ಯಾವಾಗ ಸಾವಿರದ ಹದಿನೆಂಟರಲ್ಲಿ ಅಂದರೆ ಇವರು ಅದೇ ಸಾಮ್ರಾಜ್ಯದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಯಾವಾಗ ಒಂದು ನೂರು ವರ್ಷದ ನಂತರ ಬಸವಣ್ಣವರು ಅಷ್ಟು ದೊಡ್ಡ ಜಾಣದಂಥ ಮನುಷ್ಯ ಇತಿಹಾಸ ಗೊತ್ತಿತ್ತು ಅವರಿಗೆ ಮುಸಲ್ಮಾನರು ಇದ್ದರು ಅಂತ ಹೇಳಿ ಸಿದ್ಧ ಆಗುತ್ತೆ ಆದರೆ ಇವರು ಯವನ ಅನ್ನೋ ಶಬ್ದ ಹುಡುಕೆ ನನಗೆ ಮೊದಲೇ ಹೊಲನು ತೋರಿಸ್ಕೊಟ್ರು ಆ ನಾನು ಕ್ಯಾಶುಯಲ್ ಹಿಂಗೆ ಇದೆ ರೀ ಸರ್ ಹಿಂಗೆ ಒಂದು ಕಂಟ್ರೆಸ್ಟ್ ಬಂದಿದೆ ಸರಿ ಅಂತ ಕೇಳಿದ ತಕ್ಷಣ ಅವರು ಪೂರ್ಣ ಭಯಪಟ್ಟ ಹೇಳಿಬಿಟ್ರು ಹಿಂಗೆ ಏನಾದ್ರು ಮಾಹಿತಿ ಕೇಳಿದ ತಕ್ಷಣ ಪೂರ ಅದು ಇಪ್ಪತ್ತೆರಡು ಸಾವಿರ ವಚನದಲ್ಲಿ ಅವೆಲ್ಲ ತಲೆ ಆಗಿದ್ದೇನೋ ಗೊತ್ತಿಲ್ಲ ಅಷ್ಟು ಮೆಮೊರಿ ಅವ್ರದ್ದು ಆ ಟೈಪು ಆದ್ದರಿಂದ ನಾನು ಹೇಳಿದ್ದೇನೆ ಅಂಥ ಒಬ್ಬ ಅಪ್ರತಿಮವಾದಂಥ ಒಂದು ವಿದ್ವಾಂಸ ಈ ವಿಷಯದಲ್ಲಿ ಸಿಗೋದು ಭಾಳ ಕಷ್ಟ ಅವ್ರನ್ನ ಕಳ್ಕೊಂಡ್ಬಿಟ್ಟು ಆ ಪುಸ್ತಕ ನಿಂತೋಗಿದೆ ನಾವು ಸಮಾಜ ಎಲ್ಲ ಇವತ್ತು ಬಹಳ ಹಣೆ ಅನುಭವಿಸಿದೆ ಇದನ್ನು ಹೇಳುವಾಗ ನನಗೆ ಬಹಳ ದುಃಖವಂಥ ಮೂರು ಮಾತನ್ನು ನಾನು ಹೇಳಬೇಕು ಇದು ಸಾರ್ವಜನಿಕವಾಗಿ ಅವರ ವಿರುದ್ಧ ಏನು ಐದು ಕ್ರಿಮಿನಲ್ ಕೇಸ್ಗಳು ಆಗಿದೆ ಅದು ಮೂರ್ತಿಗಳ ಮೇಲೆ ನೀವು ಮೂತ್ರ ವಿಸರ್ಜನೆ ಮಾಡಿ ಅನ್ನುವಂಥ ವಿಷಯದಲ್ಲಿ ಅವರು ಹಿಂದೂ ಧರ್ಮಗಳಿಗೆ ಅಪಮಾನ ಮಾಡಿದ್ರು ಅನ್ನುವಂಥ ವಿಷಯದಲ್ಲಿ ನಾಲ್ಕೈದು ನಾಲ್ಕೈದು ಕಡೆ ಅವರು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಇಲ್ಲಿ ಭಾಳ ಮುಖ್ಯವಾದಂಥ ಒಂದು ವಿಚಾರ ಕ್ರಿಮಿನಲ್ ಕೇಸ್ ಹಾಕಿದವರು ಮಾಧ್ಯಮಗಳು ವರದಿ ಮಾಡಿದವರು ಅದನ್ನು ಕೇಳಿದವರು ಸೂಕ್ಷ್ಮವಾಗಿ ವಿಚಾರ ಮಾಡ್ತಕ್ಕಂಥ ಒಂದು ಮಾತಿದೆ ಏನು ಮಾತು ಅಂದರೆ ಕಲಬುರಗಿಯವರು ಹೇಳಿದ ಸತ್ಯ ಅದೇನು ನಾವು ಡಿನೈ ಮಾಡ್ತಾ ಇಲ್ಲ ಅವರು ಡಿನೈ ಮಾಡಿಲ್ಲ ಆದರೆ ಆ ವಿಚಾರಗಳು ಕಲಬುರಗಿಯವರು ಅಲ್ಲ ಅನ್ನುವಂಥ ಮಾತು ನೆನಪಿಟ್ಕೊಳ್ಬೇಕು ಹಂಗಲ್ಲಿ ಯಾರ ವಿಚಾರಗಳು ಅಂದರೆ ಅದು ಅನಂತಮೂರ್ತಿಯವರು ತಮ್ಮ ಪುಸ್ತಕದಲ್ಲಿ ತಮ್ಮ ಅನುಭವವನ್ನು ಆತ್ಮಚಿತಲಿ ಬರೆದಂಥದ್ದು ಭಾಗ ಅದು ಅದು ಪಬ್ಲಿಷ್ ಆಗಿದ್ದು ಇತ್ತೀಚೆಗೆ ಅಲ್ಲ ಭಾಳ ವರ್ಷದಿಂದ ಪಬ್ಲಿಷ್ ಆಗಿದೆ ಪಬ್ಲಿಷ್ ಆದಮೇಲೆ ಓದಿದವರೆಲ್ಲ ಸೆಂಟೆನ್ಸ್ ಓದಿದ್ದಾರೆ ಅವರು ಮೂಢನಂಬಿಕೆಯಲ್ಲಿ ನಡೆದಂಥ ಸಭೆ ಸಮಾರಂಭದಲ್ಲಿ ಭಾಳ ಧೈರ್ಯಶಾಲಿಯಾಗಿ ಅನಂತಮೂರ್ತಿ ಭಾಳ ವರ್ಷದಿಂದ ಹೇಳಿದರು ಅಂಥ ಧೈರ್ಯ ಬರಬೇಕು ಅಂತ ಹೇಳಕ್ಕೆ ಹೋಗ್ಬಿಟ್ಟು ಇವರು ಅನಂತಮೂರ್ತಿಯವರ ಪುಸ್ತಕದಿಂದ ಆಯ್ದಂಥ ಆ ಒಂದು ಎರಡು ಲೈನ್ಗಳನ್ನು ಓದಿ ಹೇಳಿದರು ಇವರು ಅಂತ ತಕ್ಷಣ ಇವರೇ ಕಲ್ಬುರ್ಗಿಯವರೇ ಕ ಕಟ್ಟಿದ ಕಥೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಈ ಕ್ರಿಮಿನಲ್ ಕೇಸನ್ನು ಹಾಕಬೇಕಾದವರು ಯಾರ ವಿರುದ್ಧ ಅಂದ್ರೆ ಅನಂತಮೂರ್ತಿಯಿಂದ ವಿರುದ್ಧ ಹಾಕಬೇಕಾಗಿತ್ತು ಅದು ಈಗ ಹಾಕಬೇಕಾಗಿದೆಯಲ್ಲ ಅವರ ಆ ಪುಸ್ತಕ ಆದ ಹತ್ತಿಪ್ಪತ್ತು ವರ್ಷ ಹಿಂದ್ಗಡೆ ಹಾಕಬೇಕಾಗಿತ್ತು ಆ ಪುಸ್ತಕ ಇವತ್ತು ಇದೆ ಅದು ಯಾರಾದರೂ ಓದ್ಬೋದು ಅದನ್ನು ಅದನ್ನ ನೀವು ವಿಚಾರ ಮಾಡಿ ಮಾಧ್ಯಮದವರು ಯಾಕೆ ಹಾಕಲಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಈಗ ಅವ್ರ ವಿರುದ್ಧ ಯಾಕೆ ಹಾಕಲಿಲ್ಲ ಕಲಬುರ್ಗಿ ಅವರು ಯಾಕೆ ಕೇಸ್ ಹಾಕಿದ್ರು ಅಂತ ಈಗ ಕೆಲವು ಪೇಪರ್ ಬರ್ದಾರ ನೀವು ಪ್ರಯೋಗ ಮಾಡಿ ನೋಡಿ ಅಂತ ಕಲಬುರ್ಗಿ ಅವರು ಹೇಳಿ ತಪ್ಪಾಯ್ತು ಇನ್ಸೈಟ್ ಮಾಡಿದ್ರು ಅಂತ ಆಯಿತು ಇನ್ನು ಪ್ರಯೋಗ ಮಾಡಬೇಡಿ ಅವ್ರು ಹೇಳಿದ್ರ ಅವ್ರು ಹೇಳ್ದಂಗೆ ಕೇಳ್ತಾರೆ ನೀವೆಲ್ಲರೂ ಈಗ ಅನಂತಮೂರ್ತಿ ಮಾಡೋಂತಕೊಂಡು ನಿಮಗೆಲ್ಲ ಹೋಗಿ ಮೂತ್ರ ವಿಷಯ ಮಾಡಿ ಅಂತ ಹೇಳ್ದಂಗೆ ಈ ಓದುವಂಥ ಸೆಂಟೆನ್ಸು ಮತ್ತೆ ತಿರ್ತಿರಿ ಓದ್ಬೋದು ಹೇಳುವಂಥ ಬಾಯಿಂದ ಸೆಂಟೆನ್ಸು ಗಾಳಿಯಲ್ಲಿ ಹೋಗಿಬಿಡ್ತದೆ ಈಗ ಗಾಳಿಯಲ್ಲಿ ಹೋಗುವಂಥ ಸೆಂಟೆನ್ಸ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರಲ್ಲ ಅವ್ರಿಗೆ ಕೋ ಅಕ್ಯೂಸ್ ಅಂತ ಅನಂತಮೂರ್ತಿ ಅವ್ರನ್ನ ಹಾಕಿ ಇಬ್ಬರು ಇಲ್ಲ ಜೀವಂತ ಇವತ್ತು ಆ ಕ್ರಿಮಿನಲ್ ಕೇಸ್ ರದ್ದಾಗ್ತವೆ ಅದು ಹೋಗಿರ್ಬೇಕು ಈಗ ಯಾಕಂದ್ರೆ ಸತ್ ಮೇಲೆ ಕ್ರಿಮಿನಲ್ ಕೇಸ್ ನಡೆಯೋದಿಲ್ಲ ಆದರೆ ಕೇಸ್ ಹಾಕಬೇಕಾದ್ರೆ ಇಬ್ಬರು ಗುರುತು ಹಾಕಬೇಕಾಯಿತು ಆ ಪುಸ್ತಕ ಬರೆದವನ ಮೇಲೆ ಹಾಕಬೇಕಾಗಿತ್ತು ಇವ್ರದ್ದು ಹಾಕಬೇಕಾಗಿತ್ತು ಹೇಳಿದವ್ರ ಬಗ್ಗೆ ಅದು ಬಿಟ್ಬಿಟ್ಟಿರು ಒಬ್ಬರನ್ನ ಯಾಕೆ ಅವರು ಒಬ್ಬ ಬಲಿ ಪಶೆ ಮಾಡ್ತಾ ಇದ್ದಾರೆ ಆಮೇಲೆ ಇವ್ರ ಜೊತೆ ನಾನು ನಾಲ್ಕೈದು ಸಮಾರಂಭದಲ್ಲಿ ಇದೆ ಇವ್ರು ಭಾಷಣ ಮಾಡಿದಾಗ ಇಲ್ಲಿ ಹುಬ್ಬಳ್ಳಿ ಸಮಾರಂಭದಲ್ಲಿ ಮಠಾಧಿಪತಿಗಳ ಬಗ್ಗೆ ಅವರು ಹೇಳಿದ್ದು ನಾನು ಅವತ್ತು ಭಾಷಣ ಮಾಡಿದ್ದೆ ಭಾಳಷ್ಟು ಹುಷಾರ ವಿಷಯ ನಾನು ಹೇಳಿದ್ದೆ ನನ್ನ ಬಗ್ಗೆ ಏನು ಹೇಳಿಲ್ಲ ಅವ್ರನ್ನ ಹಿಡ್ಕೊಂಡು ಕೂತರು ಯಾಕೆ ಹಿಡ್ಕೊಂಡು ಕೂತರು ಇವರು ಅನ್ನೋಂಥ ಮಾತು ಅಂದರೆ ಇವರು ಏನಾಗಿದ್ರು ನಾವು ತೀಸಿಗೆ ನಾನು ಸಾಹಿತ್ಯ ಅಲ್ಲ ಸಾಹಿತ್ಯ ಬಗ್ಗೆ ನಾನು ಸಾಹಿತ್ಯಕ್ಕೆ ಗುರ್ತುಗೊಳಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡೋದಿಲ್ಲ ಆದರೆ ನಮ್ಮ ಆಡಳಿತಗಾರ ಈ ಸಮಸ್ಯೆಗಳ ಬಗ್ಗೆ ಐತಿಹಾಸಿಕ ನಡೆದಂಥ ಘಟನೆಗಳು ಇವತ್ತು ನಡೀತಾ ಇಲ್ಲ ಅಂತ ಹುಡ್ಕೊಳ್ಳೋದು ವಿಚಾರ ಮಾಡೋದು ಅಷ್ಟೇ ನನ್ನ ಕೆಲಸ ಹೀಗೆ ಬಂದಾಗ ಇವತ್ತಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡುವಾಗ ಕೆಲವೊಂದನ್ನು ಪಿಕ್ ಆ್ಯಂಡ್ ಚೂಸ್ ಮಾಡ್ಕೊಂಡು ವ್ಯಕ್ತಿನ ಗುರಿಪಡಿಸೋದು ಯಾಕೆ ನಡೀತಾ ಇದೆ ಅನ್ನೋ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಇದು ಮಾರ್ಗ ಒಂದು ಪಬ್ಲಿಷ್ ಆದ್ದರಿಂದ ಇಲ್ಲಿವರೆಗೆ ಕೂಡ ಅವ್ರಿಗೆ ಈ ಭೂತ ಹಿಂದೆ ಬಂದುಬಿಟ್ಟಿದೆ ಅದೇ ಭೂತ ಜೀವನ ಜೀವನ್ ಬಲಿ ತಗೊಂಡಿದೆ ಈ ಭೂತ್ ಹಿಂದೆ ಇದ್ದವ್ರು ಯಾರು ಅದನ್ನ ಈಗ ಪೊಲೀಸ್ ನೋಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಇಷ್ಟು ಅಂತ ಅವರು ಮುಸಲ್ಮಾನ ಪರವಾಗಿ ಅಂದ್ರೆ ಅಂದ್ರೆ ಬ್ರಾಹ್ಮಣ ಪರವಾಗಿ ಅಂದ್ರೆ ಲಿಂಗಾಜಂತ ಅಲ್ಲ ನಾನು ಅದೇ ಹೇಳ್ತಾ ಇರೋದು ಅದನ್ನ ಯಾಕೆ ಹೇಳ್ತಾ ತೋರಿಸ್ತಾ ಇಲ್ಲ ಈಗ ಅವ್ರ ಬಗ್ಗೆ ಬರೀತಾ ಇರುವಾಗ ಬಹಳಷ್ಟು ಸಾಹಿತಿಗಳು ಹೇಳಿದ್ದಾರೆ ರಾಜಕಾರಣಿಗಳು ಹೇಳಿದ್ದಾರೆ ಇವರು ಬಸವಣ್ಣನ ಅನುಯಾಯಿ ಪಕ್ಕ ಲಿಂಗಾಯತರು ಅದಕ್ಕೋಸ್ಕರ ಶರಣ ಸಾಹಿತ್ಯ ಮಾಡಿದ್ರು ಅಂತ ಹೇಳುವಂಥ ಮಂದಿ ಈಗ ದಾಸ ಸಾಹಿತ್ಯದ ಬಗ್ಗೆ ಬಂದಾಗ ಯಾಕೆ ಹೇಳಲಿಲ್ಲ ಆಮೇಲೆ ಮುಸಲ್ಮಾನ ಬಗ್ಗೆ ಬರೆದಾಗ ಯಾಕೆ ಹೇಳಿಲ್ಲ ಅವರು ಮುಸಲ್ಮಾನರವಾದಿಗಳು ಅಥವಾ ದಾಸ ಸಾಹಿತ್ಯವಾದಿ ಯಾಕೆ ಹೇಳಿಲ್ಲ ಲಿಂಗಾಯತ ಅಂತ ಯಾಕೆ ಹೇಳ್ತಾರೆ ಯಾಕೆ ಹುಟ್ಟಿನಿಂದ ಲಿಂಗಾಯತ ಅಂತ ಅದು ಗುಬ್ಬೆ ಕೊಡ್ಸಿದ್ರ ಅವ್ರು ಹುಟ್ಟಿನ ಬ್ರಾಹ್ಮಣ ಅಲ್ಲ ಅಂತ ಅವ್ರಿಗೆ ಅವ್ರು ಕ್ರೆಡಿಟ್ ಕೊಡಲಿಲ್ವಾ ಅವರು ಮುಸಲ್ಮಾನ ಅಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಅವರು ಈ ಅತಿಶಾಯಿ ಹದಿನೈದು ವಾಲ್ಯೂಮ್ ತಂದಾಗ ಕ್ರೆಡಿಟ್ ಕೊಡ್ಲಿಲ್ವಾ ಇದು ನೀವು ಹೇಳುವಂಥ ಮಾತು ಸತ್ಯ ಅದೇ ಅದನ್ನ ಅಷ್ಟೇ ಆಯ್ದೆ ಮಾಡ್ಕೊಂಡು ಕೆಲವು ವಿಷಯಗಳನ್ನ ಬರ್ತಿ ಯಾಕೆ ತೋರಿಸ್ತಾ ಇನ್ನ ನೀವು ವಿಚಾರ ಮಾತು ಇಷ್ಟೇ ನಾನು ಹೇಳೋದು ಗೊತ್ತಾಯ್ತಾ ಕುಂದವರು ಯಾರು ಪೊಲೀಸ್ ಹುಡುಕ್ತಾ ಇದ್ದಾರೆ ಅದನ್ನ ಪೊಲೀಸ್ ರಿಪೋರ್ಟ್ ಬರೋವರೆಗೆ ಯಾರು ಅಂತ ಯಾರು ಕೈ ಮಾಡಿ ತೋರ್ಸಕ್ ಆಗುದಿಲ್ಲ